ನಮಸ್ತೆ ಅರಿವು, ನಾನು ನಿಮ್ಮ ಅರ್ಜುನಯೋಗಿ ಯೋಗ ಸಂಸ್ಕಾರದಿಂದ. ಇವತ್ತು ನಾವು ಮೊದಲಿಗೆ ಅಧ್ಯಾಯದಲ್ಲಿ ಯಾವ ರೀತಿ ಸುಲಭವಾದಂಥ ನಾಲ್ಕು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ಆಸನಗಳನ್ನು ಮಾಡುವುದನ್ನು ತಿಳಿದುಕೊಳ್ಳೋಣ ಬಂಧುಗಳೇ. ಈಗ ನಾನು ಸುಖಾಸನದ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇನೆ. ಇದನ್ನು ನಾವು ಸುಖಾಸನ ಅಂತ ಹೇಳಿ ಕರೀತೇವೆ. ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಫಂಕ್ಷನ್ಗಳಿಗೆ ಹೋದಾಗ ಆಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋದಾಗ ಆಗಿರ್ಬೋದು, ಅಥವಾ ಧ್ಯಾನಕ್ಕೆ ಕುಳಿತಾಗ, ಅಥವಾ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಏನು ಮಾಡಬೇಕು ಅಂತಂದರೆ, ಸರಿಯಾಗಿ ಕುಳಿತುಕೊಳ್ಳುವ ಒಂದು ಅಭ್ಯಾಸ. ಜೀವನದ ನಾಲ್ಕು ಆಸನಗಳು: ಸರಿಯಾಗಿ ಕುಳಿತುಕೊಳ್ಳುವುದು ಮತ್ತು ಸರಿಯಾಗಿ ನಿಂತುಕೊಳ್ಳುವುದು, ಸರಿಯಾಗಿ ವಾಕ್ ಮಾಡುವುದು, ಸರಿಯಾಗಿ ಮಲಗುವುದು. ಇವು ನಾಲ್ಕು ನಮ್ಮ ಜೀವನದ ಆಸನಗಳು. ಇದರಲ್ಲಿ ಮೊದಲನೆಯದು ಹೀಗೆ ನಾನು ಕುಳಿತಂಥ ಆಸನ ಸುಖಾಸನ. ಈ ಥರ ನಾವು ಕುಳಿತುಕೋಬೇಕು. ಬೆನ್ನು ಮತ್ತು ಕತ್ತು ಏನಾಗಿರಬೇಕು? ನೇರವಾಗಿ ಇರಬೇಕು. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಈ ಥರ ಕುಳಿತುಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು. ನಾವು ಸರಿಯಾಗಿ ಕುಳಿತುಕೊಂಡಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಈ ಥರ ನಾವು ಈ ಥರ ಕುತ್ಕೊತೀವಿ. ಸುಸ್ತಾದಾಗ ಅಥವಾ ಟೈರ್ಡ್ ಆದಾಗ ಒಂದು ಬ್ಯಾಕ್ ಪೇನ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಡಿಜೆನರೇಷನ್ ಆಗಿರ್ಬೋದು, ಸರ್ವಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನಾಗುತ್ತೆ ಹೆಚ್ಚು ಹೆಚ್ಚು ಕಾಯಿಲೆಗಳು ಬರ್ತಾವೆ ನಾವು ಸರಿಯಾಗಿ ಕುಳಿತುಕೊಂಡಿಲ್ಲ ಅಂತಂದರೆ. ಬಂಧುಗಳೇ, ಈಗ ನಾವು ಎರಡನೇ ಆಸನ, ಸರಿಯಾಗಿ ನಿಂತುಕೊಳ್ಳುವುದು. ನಾನು ನಿಮಗೆ ಮಾಡಿ ತೋರಿಸ್ತೀನಿ ಆ ಥರ ಅಂತ ಹೇಳಿ ನೋಡಿ. ಈಗ ಸರಿಯಾಗಿ ನಿಂತುಕೊಳ್ಳುವ ಆಸನ, ಇದನ್ನು ನಾವು ತಾಡಾಸನ ಅಂತ ಹೇಳಿ ಕರಿತೀವಿ. ತಾಡ ಅಂದರೆ ಬೆಟ್ಟದಂಥ ನಿಲುವು ಅಂತ ಹೇಳಿ ಕರಿತೀವಿ ನಾವು ಅದನ್ನು. ಈಗ ನಮಗೆ ಕಾಲಿನ ಸಮಸ್ಯೆಗಳು ಸಾಕಷ್ಟು ಬರ್ತಾವೆ. ಯಾಕೆ ಕಾಲಿನ ಸಮಸ್ಯೆಗಳು ಸಾಕಷ್ಟು ಬರ್ತಾವೆ ಅಂತಂದರೆ, ನಾವು ಅದರಲ್ಲಿ ಏನು ಮಾಡಿರ್ತೀವಿ ಅಂತಂದರೆ, ಸರಿಯಾಗಿ ನಿಳಿತುಕೊಂಡು ಮಾಡುವ ಅಭ್ಯಾಸವನ್ನು ಮಾಡಿರುವುದಿಲ್ಲ, ನಮಗೆ ಪ್ರಾಕ್ಟೀಸ್ ಇರುವುದಿಲ್ಲ. ಆದ ಕಾರಣ ನಾವು ಸ್ವಲ್ಪ ಹೊತ್ತಾದಾಗ ಏನು ಮಾಡ್ತೀವಿ, ನಿಂತುಕೊಂಡು ಕಾಲು ನಮಗೆ ಪೇನ್ ಬರ್ತಾ ಇತ್ತು ಅಂದರೆ ಅದನ್ನು ಕ್ರಾಸ್ ಆಗಿ ಇಟ್ಟುಕೊಂಡು ಮಾತಾಡ್ತಾ ಇರ್ತೇವೆ. ಯಾಕಂತಂದರೆ ಕಾಲು ಸದೃಢತೆಯಾಗಿ ಇರುವುದಿಲ್ಲ. ಹಾಗಾದರೆ ನಾವು ನಮ್ಮ ಇಡೀ ದೇಹದ ಭಾಗವನ್ನು ಏನು ಮಾಡಬೇಕು ಅಂತಂದರೆ, ಸಂಪೂರ್ಣವಾಗಿ ಎರಡು ಪಾದಗಳ ಮೇಲೆ ಸಮಾನವಾದಂಥ ತೂಕವನ್ನು ಹಾಕಿ ನಿಂತ್ಕೋಬೇಕು. ನಾವು ಒಂದು ಕಡೆ ಜಾಸ್ತಿ ತೂಕವನ್ನು ಹಾಕ್ತೀವಿ, ಒಂದು ಕಡೆ ಕಡಿಮೆ ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಸಾಕಷ್ಟು ಕಾಲಿನ ತೊಂದರೆಗಳು ಬರ್ತಾವೆ. ಅದಕ್ಕೋಸ್ಕರ ನಾವು ತಾಡಾಸನ ಅಭ್ಯಾಸವನ್ನು ಮಾಡುವುದರ ಮೂಲಕ ನಮ್ಮ ಕಾಲಿನ ಸದೃಢತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಓಕೆ, ನೆಕ್ಸ್ಟು ನಾವು ಮೂರನೇ ಆಸನ, ಮಲಗಿ ಮಾಡುವ ಆಸನದಲ್ಲಿ ಶವಾಸನ ಮತ್ತು ಸರಿಯಾಗಿ ಮಲಗುವ ಒಂದು ರೀತಿಯನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಈಗ ಎರಡು ಕಾಲನ್ನು ನಾವು ಈ ಥರ ಬಿಡಿಂಬೆ ಆಗಿಟ್ಟು ಈ ಥರ ರಾತ್ರಿ ಮಲಗಬೇಕು. ನೀವು ಆದಷ್ಟು ತಲೆದಿಂಬನ್ನು ಅವಾಯ್ಡ್ ಮಾಡಬೇಕು, ಇಲ್ಲಾಂತಂದರೆ ಚಿಕ್ಕದಾದ ತಲೆದಿಂಬನ್ನು ಇಟ್ಕೋಬೇಕು. ಅತಿ ಹೆಚ್ಚು ಕೆಲವರು ಏನು ಮಾಡ್ತಾರೆ ಅಂತಂದರೆ, ತಲೆದಿಂಬು ಇಲ್ಲ ಅಂತಂದರೆ ಅವ್ರಿಗೆ ನಿದ್ದೆ ಬರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಜಾಸ್ತಿ ಎತ್ತರದ ತಲೆದಿಂಬನ್ನು ಇಟ್ಕೊಳ್ತಾರೆ. ಈ ಥರ ಇರುತ್ತೆ ಬಾಡಿ ನೋಡಿ. ಈ ಥರ ಬಾಡಿದಾಗ ಏನಾಗಲ್ಲ ಅಂತಂದರೆ, ನಿಮ್ಮದು ರಕ್ತ ಪರಿಚಲನೆ ಏನಾಗೋದಿಲ್ಲ, ತಲೆವರೆಗೆ ಬರಲ್ಲ. ಇಲ್ಲಿ ಕತ್ತಿನವ್ರಿಗೆ ಬಂದು ಏನಾಗುತ್ತೆ, ವಾಪಸ್ ಹೊರಟು ಹೋಗುತ್ತೆ. ಯಾವಾಗ ನೀವು ತಲೆದಿಂಬು ಚಿಕ್ಕದಾಗಿರುತ್ತೋ ಅಥವಾ ತಲೆದಿಂಬು ಇಲ್ಲ ಅಂದರೆ ಕೂಡ, ನಮ್ಮ ತಲೆ ಭಾಗ ಏನಾಗಿರುತ್ತೆ ಅಂದರೆ, ಸಂಪೂರ್ಣವಾಗಿ ನೆಲಕ್ಕಿರೋದರಿಂದ, ಭೂಮಿಗಿರೋದರಿಂದ ಏನಾಗುತ್ತೆ, ರಕ್ತ ನಿಮ್ಮ ಹೆಬ್ಬೆರಳಿನಿಂದ ಹಿಡಿದು ನಿಮ್ಮ ಶರೀರದ ಭಾಗದವರೆಗೂ ಕೂಡ ಸಂಚಾರ ಆಗುತ್ತೆ. ಇದು ಉತ್ತಮವಾದಂಥ ಮಲಗುವ ಒಂದು ಸ್ಥಿತಿ ಅಂತ ನಾವು ಕರಿತೀವಿ ಅದನ್ನು. ಹಾಗಾದರೆ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಸರಿಯಾಗಿ ಮಲಗಲ್ಲ ರಾತ್ರಿ. ನಾವು ಮಲಗುವ ಶೈಲಿಯನ್ನು ತಪ್ಪಾಗಿದ್ದರೆ ಏನಾಗುತ್ತೆ ಅಂತಂದರೆ, ನಮಗೆ ಅನ್ಡೈಜೆಸ್ಟ್ ಆಗುತ್ತೆ, ಸರಿಯಾದಂಥ ಡೈಜೆಸ್ಟ್ ಆಗುವುದಿಲ್ಲ, ಅಥವಾ ಬ್ಯಾಕ್ ಪೇನ್ ಬರುತ್ತೆ, ಅಥವಾ ಕತ್ ನೋವು ಬರುತ್ತೆ, ಶೋಲ್ಡರ್ ಪೇನ್ ಬರುತ್ತೆ. ಈ ಥರ ಕಾಯಿಲೆಗಳು ಯಾಕೆ ಬರ್ತಾವೆ ಅಂತಂದರೆ, ನಾವು ಮಲಗುವ ಅಭ್ಯಾಸವನ್ನು ಏನು ಮಾಡ್ತಾ ಇದ್ದೀವಿ, ತಪ್ಪು ಮಾಡ್ತಾ ಇದ್ದೀವಿ ದಿನನಿತ್ಯದಲ್ಲಿ. ಅದಕ್ಕೋಸ್ಕರ ಈ ತೊಂದರೆಗಳು ಬರ್ತಾವೆ. ಹಾಗಾದರೆ ನಾಲ್ಕನೆಯ ಆಸನ, ಸರಿಯಾಗಿ ವಾಕ್ ಮಾಡುವುದು. ಸರಿಯಾಗಿ ವಾಕ್ ಮಾಡುವುದು ಅಂತಂದರೆ ಏನು, ಕೆಲವರು ಹೈ ಹೀಲ್ ಹಾಕಿರ್ತಾರೆ ಸ್ಲೀಪರ್ಗಳಲ್ಲಿ, ಅಥವಾ ಶೂಸ್ಗಳಲ್ಲಿ ಫ್ಲ್ಯಾಟ್ ಇರುವುದಿಲ್ಲ. ಆ ಶೂಸು ಮತ್ತು ಸ್ಲೀಪರ್ಗಳು ಏನು ಮಾಡ್ತಾವೆ ಅಂತಂದರೆ, ಲೋವರ್ ಬ್ಯಾಕ್ ಪೇನು, ಡಿಜೆನರೇಷನ್ಗೆ ಕಾರಣ ಆಗ್ತವೆ. ಮತ್ತು ನಾವು ಸರಿಯಾಗಿ ವಾಕ್ ಮಾಡಲ್ಲ, ವಕ್ರ ವಕ್ರವಾಗಿ ವಾಕ್ ಮಾಡ್ತಾ ಇರ್ತಾರೆ ಕೆಲವರು. ಆ ಬಾಡಿ ದೇಹ ಹೆಚ್ಚಾಗಿ
ಕೂಡ ಕೆಲವರು ವಾಕ್ ಮಾಡ್ತಾ ಇರ್ತಾರೆ. ಇವೆಲ್ಲ ತೊಂದರೆಗಳು ಏನು ಮಾಡ್ತಾವು ಅಂತಂದರೆ ನಮ್ಮ ದೇಹಕ್ಕೆ ಅನಾರೋಗ್ಯವನ್ನು ಉಂಟು ಮಾಡ್ತಾವು. ಅದಕ್ಕೆ ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ವಾಕ್ ಮಾಡೋದನ್ನು ಕಲಿಬೇಕು. ಅದು ಸರಿಯಾಗಿ ವಾಕ್ ಮಾಡೋದನ್ನು ಕಲಿಯೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಇಷ್ಟು ನಮ್ಮ ಜೀವನದಲ್ಲಿ ಕಲಿಯಬೇಕಾದಂಥ ಈ ನಾಲ್ಕು ಮುಖ್ಯ ಆಸನಗಳನ್ನು ಇಂದಿನ ಸೆಷನ್ನಲ್ಲಿ ನಾವು ಕಲಿತಿದ್ದೇವೆ. ಧನ್ಯವಾದಗಳು. ಹರಿ ಓಂ. ನಮಸ್ತೆ.